ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಎಲ್ಲ ಹೆಣ್ಮಕ್ಳಿಗೂ ತಮ್ಮ ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಮತ್ತು ತುಂಬಾ ಆರೋಗ್ಯಕರವಾಗಿರಬೇಕು, ಅದರ ಬೆಳವಣಿಗೆ ಕೂಡ ತುಂಬ ಆರೋಗ್ಯಕರವಾಗಿ ಆಗಬೇಕು ಅಂಥೇಳಿ ಇಷ್ಟಪಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಈ ಒಂದು ಹೋಮ್ ರೆಮಿಡಿ ಅದರ ಹೇರ್ ಗ್ರೋತನ್ನು ಇದು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ, ಮತ್ತು ನಮ್ಮ ಕೂದಲಿಗೆ ಒಂದು ಉತ್ತಮವಾದ ಪೋಷಣೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ, ಬನ್ನಿ. ಈ ಒಂದು ಹೋಮ್ ರೆಮಿಡಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಹಾಕ್ತಾ ಇದ್ದೀನಿ. ಹರಳೆಣ್ಣೆ ಅಂತೂ ನಮ್ಮ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು, ಮತ್ತು ಬಿಳಿ ಕೂದಲಾಗ್ತಾ ಇದೆ ಅಂದರೆ ಅದು ಕೂಡ ತುಂಬ ಒಳ್ಳೆಯದು. ಅಂದರೆ ಬಿಳಿ ಕೂದಲಾಗ್ತಾ ಇದೆ ಅಂತಂದರೆ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಕ್ರಮೇಣವಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮುಂದೆ ಆಗುವಂಥ ಬಿಳಿ ಕೂದಲನ್ನು ಕೂಡ ಈ ಹರಳೆಣ್ಣೆ ತಡೆಯುತ್ತೆ, ಮತ್ತು ಬುಡವನ್ನು ಗಟ್ಟಿ ಮಾಡುತ್ತೆ, ಸೀಳ್ ಕೂದಲಾಗ್ತಾ ಇರುತ್ತೆ ತುದಿನಲ್ಲಿ, ಅದನ್ನು ಕೂಡ ಈ ಒಂದು ಹರಳೆಣ್ಣೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎರಡನೇದಾಗಿ ನಾನಿಲ್ಲಿ ತಗೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನೂ ಕೂಡ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಅಷ್ಟೇ, ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು, ಮತ್ತು ನಮ್ಮ ಸ್ಕಿನ್ನಿಗೆ ಕೂಡ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು. ಇನ್ನು ಈ ಒಂದು ಕೊಬ್ಬರಿ ಎಣ್ಣೆನ 1.5 ಟೇಬಲ್ ಸ್ಪೂನಷ್ಟು ತಗೋತಾ ಇದ್ದೀನಿ. ಹೇರ್ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ, ಮತ್ತು ಒಂದು ಒಳ್ಳೆಯ ಕಂಡೀಷ್ನರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಹಾಗೆ ಹೇರ್ ವಾಶನ್ನು ಮಾಡೋದ್ರ ಬದಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹೇರಿಗೆ ಅರ್ಧ 1 ಗಂಟೆಗಳ ನಂತರ ನಾವು ಹೇರ್ ವಾಶನ್ನು ಮಾಡೋದ್ರಿಂದ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ ಹೇರ್ಸು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ತಗೋತಾ ಇದ್ದೀನಿ ಹನಿ. ಹನಿ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು, ಅಂದರೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಡ್ರೈ ಹೇರ್ಸ್ ಆಗೋದನ್ನು ಇದು ತಡೆಗಟ್ಟತ್ತೆ, ಅಂದರೆ ಇದನ್ನು ಆಗಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಅಂದರೆ ಕೂದಲಿನಲ್ಲಿ ಒಂದು ಒಳ್ಳೆಯ ತೇವಾಂಶವನ್ನು ಕಾಪಾಡುತ್ತೆ, ಮತ್ತು ನಮ್ಮ ಕೂದಲಿನ ಮೇಲುಗಡೆ ಒಂದು ಒಳ್ಳೆಯ ಕೋಟಿಂಗ್ ರೀತಿಯಾಗಿ ಇದು ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿತ್ತು ಅಂದರೆ ಅದನ್ನು ಕೂಡ ಇದು ತಡೆಗಟ್ಟತ್ತೆ. ಹೇಳಬೇಕು ಅಂತಂದರೆ ಹನಿ ನಮ್ಮ ಕೂದಲಿನ ಆರೈಕೆಯಲ್ಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಮೊಸರು ತಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಒಳ್ಳೆಯ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ, ಮತ್ತು ಹೊಟ್ಟಾಗ್ತಾ ಇದೆ ಅಂದರೆ ಅದನ್ನು ಕೂಡ ತಡೆಗಟ್ಟುತ್ತೆ, ಮತ್ತು ಬಿಳಿ ಕೂದಲಾಗ್ತಾ ಇರತ್ತಲ್ಲ ಅದಕ್ಕೆ ಕೂಡ ಮೊಸರು ತುಂಬಾ ಒಳ್ಳೆಯದು, ಮತ್ತು ಒಂದು ಒಳ್ಳೆಯ ಕಂಡೀಷ್ನರಾಗಿ ಕೂಡ ಇದು ಕೆಲಸ ಮಾಡುತ್ತೆ. ಕೂದಲಿಗೆ ಒಂದು ಒಳ್ಳೆಯ ಶೈನಿಂಗನ್ನು ನ್ಯಾಚುರಲ್ಲಾಗಿಯೇ ಒಂದು ಒಳ್ಳೆಯ ಹೊಳಪನ್ನು ಮೊಸರು ನಮ್ಮ ಹೇರ್ಸಿಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ 1 ಮೊಟ್ಟೆ ತಗೋತಾ ಇದ್ದೀನಿ. ಮೊಟ್ಟೆನಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಇರುತ್ತೆ, ಇದು ನಮ್ಮ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಕೂದಲಿನ ಆರೈಕೆ ಕೂಡ ಪ್ರೋಟೀನ್ ತುಂಬಾ ಒಳ್ಳೆಯದು. ನಾನಿಲ್ಲಿ ಎಲ್ಲೋ ತಗೋತಾ ಇಲ್ಲ, ಬರೀ ಎಗ್ ವೈಟ್ ಮಾತ್ರ ಹಾಕೋತಾ ಇದ್ದೀನಿ. ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಎಣ್ಣೆ ಮೊಸರು ಮತ್ತು ಎಗ್ಗು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗಬೇಕು. ನೀವು ಇದೇ ರೀತಿ ಸ್ಪೂನಲ್ಲಿ ಕೂಡ ಒಂದು 5 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸ್ ಆಗುತ್ತೆ, ಅಥವಾ ಮಿಕ್ಸಿ ಜಾರಲ್ಲಿ ಕೂಡ 1 ರೌಂಡ್ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು, ಅಥವಾ ಹ್ಯಾಂಡ್ ಬ್ಲೆಂಡರ್ ಇದೆ ಅಂತಂದರೆ ಅದರಲ್ಲಿ ಕೂಡ ಇದನ್ನು 1-2 ಸತಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮ್ಮ ಕೂದಲಿನ ಬುಡದಿಂದ ತುದಿ ತನಕನೂ ಹಚ್ಕೋಬೇಕು. ಹಚ್ಕೊಂಡು ಇದನ್ನು 1-2 ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರನೇ ಹೇರ್ ವಾಶನ್ನು ಮಾಡ್ಕೋಬೇಕು. ಈ ರೀತಿ ನೀವು ವಾರದಲ್ಲಿ 1 ಸತಿ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಮ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎಷ್ಟೇ ಹಾಳಾಗಿದೆ ಕೂದಲು ಅಂತಂದರೂ ಕೂಡ ಅದರಲ್ಲಿ ಕೂಡ ನಿಮಗೆ ಸುಧಾರಣೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಕೂದಲು ದಟ್ಟವಾಗಿ ಮತ್ತು ಉದ್ದವಾಗಿ. ನಾವಿಲ್ಲಿ ಹರಳೆಣ್ಣೆ ಬಳಸಿರೋದ್ರಿಂದ ನ್ಯಾಚುರಲ್ಲಾಗಿಯೇ ಕೂದಲು ಕಪ್ಪಾಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಪ್ಲೀಸ್ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.